ಇವತ್ತಿನ ತರಗತಿಯಲ್ಲಿ ನಾವು ಹೊಸ ಪಾಠವನ್ನು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಅದು ನೀವು ಸರಿಯಾದಂಥ ಉತ್ತರವನ್ನು ಕೊಡಬೇಕು. ರೆಡಿನಾ ಇದ್ರು ಕೇಳಲಾಗದೆ ಪ್ರಶ್ನೆನ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ನಿಮಗೆ ತಿಳಿದಿರುವಂಥ ಯಾವುದಾದರೂ ನಾಲ್ಕು ಹೂವಿನ ಹೆಸರುಗಳನ್ನು ಹೇಳೋಕ್ಕೆ ಸಾಧ್ಯ ಆಗತ್ತಾ? ಹೂವಿನ ಹೆಸರು ಯಾವುದಾದ್ರೂ ಸರಿ, ಇದು ಅದು ಅಂತಲ್ಲ, ಯಾವುದಾದ್ರೂ ನಾಲ್ಕು ಹೂವಿನ ಹೆಸರು ಎಲ್ಲ ಟ್ರೈ ಮಾಡ್ತೀರಾ? ಹಾಂ ಹೇಳಿ. ಸಮನ್ವಿತ, ಪ್ರಾಧಾನ್ಯ, ಸೋಹನ್, ಆನ್ಸನ್, ಶಾರಜ್. ಹೇಳಿ, ನೆನ್ಪು ಮಾಡ್ಕೊಳ್ಳಿ. ಯಾವುದು ಮೊದಲನೇದು? ಗುಲಾಬಿ. ವೆರಿ ಗುಡ್. ಹಾಗೆ ಎರಡನೇದು ಸೇವಂತಿಗೆ. ಹಾಗೆ ಮೂರನೆಯದು ಯಾವುದು? ಮಲ್ಲಿಗೆ ಅಲ್ವಾ. ಹಾಗೆ ನಾಲ್ಕನೇದು ಕನಕಾಂಬರ. ಆಯ್ತಲ್ಲ, ನಾಲ್ಕು ಹೂವಿನ ಹೆಸರು. ಹಾಗೆ ನಿಮಗೆ ಗೊತ್ತಿರುವಂಥ ನಾಲ್ಕು ತರಕಾರಿಗಳ ಹೆಸರನ್ನು ಹೇಳಿ. ನಾಲ್ಕು ತರಕಾರಿಗಳ ಹೆಸರು, ನಾಲ್ಕು ತರಕಾರಿಗಳ ಹೆಸರು ಹೇಳಕ್ಕೆ ಸಾಧ್ಯನಾ? ಹೋಗಲಿ, ನಾನು ಚಿತ್ರ ತೋರಿಸ್ತೀನಿ, ಅದ್ರದ್ದು ಹೆಸರನ್ನು ಹೇಳಿ. ಯಾವ ತರಕಾರಿ ಇದು? ಯಾವುದಿದು? ಆಲೂಗೆಡ್ಡೆ ಅಲ್ವಾ. ಹಾಂ, ಹಾಗೆ ಇದು ಯಾವ ತರಕಾರಿ ಇದು? ಮೂಲಂಗಿ ಅಲ್ವಾ. ಹಾಗೆ ಇದು ಏನಂತೀವಿ ಇದಕ್ಕೆ? ಗೆಡ್ಡೆ ಕೋಸು ಅಂತಲೂ ಸಹ ಕರಿತೀವಲ್ವಾ. ಹಾಂ, ಹಾಗೆ ಇನ್ನೊಂದು ತರಕಾರಿ ಎಷ್ಟಾಯಿತು ಇವಾಗ? ಮೂರಾಯ್ತಲ್ವಾ. ಇದು ಯಾವ ತರಕಾರಿ? ಯಾವುದಿದು? ಬೀಟ್ರೋಟ್ ಅಲ್ವಾ. ಹಾಂ, ಹಾಗೆ ನಿಮಗೆ ಗೊತ್ತಿರುವಂತಹ ಯಾವುದಾದರೂ ನಾಲ್ಕು ಹಣ್ಣುಗಳ ಹೆಸರು, ಯಾವುದಾದ್ರೂ ಸರಿ ನಾಲ್ಕು ಫ್ರೂಟ್ಸ್ ನೇಮ್ ಹೇಳಬೇಕು, ಅಂದರೆ ಹಣ್ಣುಗಳ ಹೆಸರನ್ನು ನೀವು ಹೇಳಬೇಕು. ಹೇಳ್ತೀರಾ? ಹಾಂ, ಯಾವುದು? ಮಾವು, ಆಮೇಲೆ ದಾಳಿಂಬೆ, ಆಮೇಲೆ ಇನ್ನೊಂದು ದ್ರಾಕ್ಷಿ, ಹಾಗೆ ಕಿತ್ತಲೆ. ಹೌದಲ್ವಾ? ಹಾಗೆ ಕೊನೆಯ ಪ್ರಶ್ನೆ ಏನಪ್ಪ ಅಂದರೆ, ನಿಮಗೆ ಗೊತ್ತಿರುವಂಥ ಯಾವುದಾದರೂ ನಾಲ್ಕು ಧಾನ್ಯಗಳ ಹೆಸರು, ಧಾನ್ಯಗಳ ಹೆಸರನ್ನು ಇದೆ. ನಿಮ್ಮ ಮನೆಗಳಲ್ಲಿ ನಿಮ್ಮಮ್ಮ ದಿನ ಬಳಸ್ತಾನೆ ಇರ್ತಾರೆ ಧಾನ್ಯಗಳು. ಯಾವುದ್ಯಾವುದು? ಅಕ್ಕಿ, ರಾಗಿ, ಮತ್ತು ಗೋಧಿ, ಆಮೇಲೆ ಜೋಳ. ಹೌದಲ್ವಾ? ಬಳಸ್ತಾನೆ ಇರ್ತಾರಲ್ವಾ ನಿಮ್ಮ ಮನೆಗಳಲ್ಲಿ. ಹಾಂ, ಯಾಕಪ್ಪ ಮಿಸ್ ಇದನ್ನೆಲ್ಲ ಕೇಳ್ತಾ ಇದ್ದಾರೆ ಅಂತ ಅನ್ಕೊಳ್ತಿದ್ದೀರಲ್ವಾ? ಹೌದು ತಾನೇ. ಹಾಂ, ಈ ವಸ್ತುಗಳೆಲ್ಲ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ, ಅಂದರೆ ಸಿಟಿಗಳಲ್ಲಿ ಎಲ್ಲಿ ಸಿಗತ್ತೆ? ಎಲ್ಲಿ ಸಿಗತ್ತೆ? ಮಾರುಕಟ್ಟೆಯಲ್ಲಿ, ಅಂದರೆ ಮಾರ್ಕೆಟಲ್ಲಿ ಸಿಗತ್ತೆ ಅಲ್ವಾ. ಮಾರ್ಕೆಟ್ ಅಂದರೆ ಕನ್ನಡದಲ್ಲಿ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಅದೇ ಹಳ್ಳಿಗಳಲ್ಲಿ ಎಲ್ಲಿ ಸಿಗತ್ತಿದೆಲ್ಲ? ಈಗ ನಾವು ಸಿಟಿ ಅಂದರೆ ಇಲ್ಲಿ ಗಾಂಧಿ ಬಜಾರಿಗೆ ಹೋಗ್ತೀವಿ, ತರಕಾರಿ ಶಾಪಲ್ಲಿ ಹೋಗಿ ತರಕಾರಿಗಳನ್ನ ತೊಗೊಳ್ತೀವಿ, ಮತ್ತು ಇನ್ನೇನು ಬೇಕೋ, ಬಟ್ಟೆ ಬೇಕು ಅಂದರೆ ಬಟ್ಟೆ ತೊಗೊಳ್ತೀವಿ, ಮನೆಗೆ ಸಾಮಾನು ಬೇಕಾದರೆ ದಿನಸಿ ಸಾಮಾನು ಬೇಕು ಅಂದರೆ ದಿನಸಿ ಅಂಗಡಿಗೆ ಹೋಗಿ ಸಾಮಾನು ತೊಗೊಳ್ತೀವಿ. ಹೆಚ್ಚಾಗಿ ತೊಗೊಳೋದಿಲ್ಲಿ ಗಾಂಧಿ ಬಜಾರಿಗೆ ಹೋಗಿ ಮಾರ್ಕೆಟಲ್ಲಿ ತೊಗೊಂಡು ಬರ್ತೀವಿ. ಹೌದಲ್ಲ? ಅದೇ ರೀತಿ ಹಳ್ಳಿಗಳಲ್ಲಾದರೆ ಎಲ್ಲಿ ತೊಗೊಂಡ್ಬರ್ತಾರೆ? ಹಳ್ಳಿಗಳಲ್ಲಿಲ್ಲಪ್ಪ ಅಂದರೆ ವಾರಕ್ಕೆ ಒಂದು ಸಲ ಸಂತೆ ಅಂತ ಹೇಳಿ ನಡೆಯುತ್ತೆ. ಆ ಸಂತೆಗೆ ಹೋಗಿ ಈ ಎಲ್ಲ ಸಾಮಾನುಗಳನ್ನು ತಗೊಂಡು ಬರ್ತಾರೆ. ಅರ್ಥ ಆಯ್ತಲ್ಲ? ಸಂತೆ ಅಂದರೆ ಏನಪ್ಪ ಅಂತ ಅಂದರೆ, ಗ್ರಾಮೀಣ ಜನರ ಸಹಕಾರದೊಂದಿಗೆ, ಗ್ರಾಮೀಣ ಜನರ ಅಂದರೆ ಹಳ್ಳಿಗಳಲ್ಲಿ ವಾಸಿಸುವಂಥ ಜನರ ಸಹಕಾರದೊಂದಿಗೆ ನಡೆಯುವಂಥ ಒಂದು ವ್ಯಾಪಾರ ಕೇಂದ್ರ. ಅಲ್ಲಿ ತಗೊಳ್ಳೋದು ಕೊಡೋದು ನಡೆಯುವಂತಹ ಒಂದು ವ್ಯಾಪಾರ ಕೇಂದ್ರ ಆಗಿರುತ್ತೆ ಸಂತೆ ಅನ್ನೋದು. ಸಂತೆ ಬಗ್ಗೆ ಯಾಕೆ ಇಷ್ಟೆಲ್ಲ ಮಾಹಿತಿ ಕೊಡ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ಹಾಂ, ಈ ಎರಡನೇ ತರಗತಿಯಲ್ಲೂ ಸಹ ನಿಮಗೆ ಒಂದು ಸಂತೆ ಅನ್ನೋ ಒಂದು ಪಾಠವನ್ನು ಇಟ್ಟಿದ್ದಾರೆ. ಆ ಪಾಠದಲ್ಲಿ ಯಾರು ಸಂತೆಗೆ ಹೋದರು, ಅಲ್ಲಿ ಸಂತೆಯಲ್ಲಿ ಏನೇನೆಲ್ಲ ನೋಡಿದ್ರು, ಏನೇನೆಲ್ಲ ವಸ್ತುಗಳನ್ನು ತಗೊಂಡ್ರು ಅಂತ ಹೇಳಿ ನೋಡ್ತಾ ಹೋಗೋಣ. ನೀವೆಲ್ಲರೂ ಸಂತೆಗೆ ಹೋಗಿದ್ದೀರಾ? ಹೋಗಿದ್ರೆ ಒಳ್ಳೆಯದು. ಯಾರು ಹೋಗಿಲ್ಲ, ಅವ್ರು ಟೈಮ್ ಸಿಕ್ಕಾಗ ಒಂದ್ಸಲ ಸಂತೆಗೆ ಹೋಗಿ ಬನ್ನಿ. ಅವಾಗ ಗೊತ್ತಿರುತ್ತೆ ಸಂತೆ ಅಂದರೆ ಯಾವ ರೀತಿ ಇರುತ್ತೆ, ಯಾವ ವಸ್ತುಗಳು ಮಾರಾಟಕ್ಕೆ ಇಟ್ಟಿರ್ತವೆ, ಯಾವ್ದು ಇಟ್ಟಿರಲ್ಲ ಅನ್ನೋದು ನಿಮಗೆ ತಿಳಿತಾ ಬರುತ್ತೆ. ನಿಮಗೆ ಟೈಮ್ ಸಿಕ್ಕಾಗ ಒಂದ್ಸಲ ಹೋಗಿ ಬನ್ನಿ. ಒಬ್ಬರೇ ಹೋಗ್ಬೇಡಿ, ನಿಮ್ಮ ಪೋಷಕರೊಂದಿಗೆ ಹೋಗಿ ಬನ್ನಿ. ಆಯಿತಾ? ಹಾಗಿದ್ದರೆ ಪಾಠವನ್ನು
ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಪಾಠದಲ್ಲಿ ಬರುವಂತಹ ಕೆಲವೊಂದು ಕಠಿಣ ಪದಗಳ ಅರ್ಥವನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಪದಗಳ ಅರ್ಥ ನೋಡೋದಾದರೆ ಖುಷಿ. ಖುಷಿ ಪದದ ಅರ್ಥ ಏನಪ್ಪ ಅಂದರೆ ಹರ್ಷ, ಅಂದರೆ ಸಂತೋಷನೂ ಸಹ ಆಗತ್ತೆ. ಖುಷಿ ಅಂದರೆ ಹರ್ಷ, ಸಂತೋಷ ಅಂತ ಹೇಳಿ ಪದದ ಅರ್ಥ. ಹಾಗೆ ನೆಕ್ಸ್ಟು ರಾಶಿ. ರಾಶಿ ಅಂದರೆ ಗುಂಪು. ರಾಶಿ ಅಂದರೆ ಗುಂಪು. ನೆಕ್ಸ್ಟು ದಿನಸಿ. ದಿನಸಿ ಅಂದರೆ ದವಸ, ಅಂದರೆ ನೀವು ಡೈಲಿ ಬಳಸ್ತಿರಲ್ಲ ಅಕ್ಕಿ ಗೋಧಿ ಅದಕ್ಕೆಲ್ಲ ಏನು ಕರಿತೀವಿ ನಾವು ದಿನಸಿ ಅಂಥೇಳಿ ಕರಿತೀವಿ. ನೆಕ್ಸ್ಟು ಬದಿ. ಬದಿ ಅಂದರೆ ಪಕ್ಕ. ಬದಿ ಅಂದರೆ ಪಕ್ಕ ಅಂಥೇಳಿ ಪದಗಳ ಅರ್ಥ ತಿಳ್ಕೊಂಡ್ರಲ್ವಾ? ಹಾಗಾದರೆ ಪಾಠವನ್ನು ನೋಡ್ತಾ ಹೋಗೋಣ. ಪಾಠವನ್ನು ಓದ್ತಾ ಹಾಗೆ ಅರ್ಥವನ್ನು ಸಹ ತಿಳಿಸ್ತಾ ಹೋಗ್ತೀನಿ. ಪಾಠವನ್ನು ನೋಡ್ಕೊಳ್ಳಿ. ಪುಟ ಸಂಖ್ಯೆ 35. ಪುಟ ಸಂಖ್ಯೆ 35. ಪಾಠದ ಹೆಸರೇನು? ಸಂತೆ. ಬುಕ್ಕೆಲ್ಲ ಓಪನ್ ಮಾಡಿಕೊಂಡ್ರ? ಹಾಗಾದರೆ ಪಾಠವನ್ನು ಓದ್ತೀನಿ, ನೋಡ್ಕೊಳ್ಳಿ. ಅಂದು ಶನಿವಾರ ಶಾಲೆಗೆ ಮಧ್ಯಾಹ್ನ ರಜೆ. ಅನಿತಾ, ಜಾನ್, ರಶಿ ಮತ್ತು ಕುಮಾರ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು. ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬ ಸಂತೋಷವೆನಿಸಿತು. ಸಾಮಾನ್ಯ ಶನಿವಾರ ಏನಿರುತ್ತೆ? ಹಾಫ್ ಡೇ ಸ್ಕೂಲ್ ಇರುತ್ತಲ್ವಾ? ಸಂಜೆವರೆಗೂ ನಡೆಸ್ತೀವಾ? ಇಲ್ಲ, ಏನು ಮಧ್ಯಾಹ್ನವರೆಗೂ ಇರುತ್ತೆ ಅಲ್ವಾ ಶನಿವಾರ. ಅವತ್ತೇನಾಗಿರುತ್ತೆ? ಅವತ್ತು ಶನಿವಾರ ಆಗಿರುತ್ತೆ. ಮಧ್ಯಾಹ್ನ ಶಾಲೆಗೆ ರಜೆ ಇರುತ್ತೆ. ಆ ಟೈಮಲ್ಲಿ, ಆ ರಜದ ಸಮಯದಲ್ಲಿ ಏನು ಮಾಡ್ತಾರೆ? ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ ಈ ನಾಲ್ಕು ಜನರು ತಮ್ಮೂರಲ್ಲಿ ನಡೆಯುವಂತಹ ಜಾತ್ರೆಗೆ ಹೋಗ್ತಾರೆ. ಸಾರಿ, ಜಾತ್ರೆಗಲ್ಲ, ಸಂತೆಗೆ ಹೋಗ್ತಾರೆ. ಅಲ್ಲಿ ಸಂತೆ ನೋಡಲು ಅವರು ಹೋಗ್ತಾರೆ. ಅವರ ಜೊತೆ ಅನಿತಾಳ ಚಿಕ್ಕಪ್ಪನೂ ಸಹ ಇರ್ತಾರೆ. ಅನಿತಾಳ ಚಿಕ್ಕಪ್ಪ ಇರೋದ್ರಿಂದ ಅವರಿಗೆಲ್ಲರಿಗೂ ಸಂತೋಷ ಆಗತ್ತೆ. ಯಾರ್ಯಾರಿಗೆ? ಅನಿತಾ, ರಶೀದ್, ಜಾನ್ ಮತ್ತು ಕುಮಾರ, ಅನಿತಾಳ ಚಿಕ್ಕಪ್ಪ ಇವರ ಐದು ಜನರು ಅಂದು ಶನಿವಾರ ಸಂತೆಗೆ ಹೋಗ್ತಾರೆ. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಅಲ್ಲಿ ಸದ್ದು ಗದ್ದಲ ತುಂಬಿತ್ತು. ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, ಮಕ್ಕಳೇ, ಅವಸರದಿಂದ ಚದುರಿ ಹೋಗಬೇಡಿ, ನನ್ನ ಜೊತೆಯಲ್ಲಿಯೇ ಬನ್ನಿ, ಸಂತೆಯಲ್ಲಿ ಸುತ್ತಿಸುವೆ ಎಂದರು. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಸಂತೆಯ ಒಳಗೆ ಬಂದರು. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಊರಂಚಿನ ಅಂದರೆ ಊರಿನ ಹೊರಗಡೆ. ಸಂತೆ ಸಾಮಾನ್ಯವಾಗಿ ಎಲ್ಲಿ ನಡೆಯುತ್ತೆ? ಊರಿನ ಹೊರಭಾಗದಲ್ಲಿ, ಅಂದರೆ ಯಾವುದಾದ್ರೂ ಒಂದು ಮೈದಾನ ಇದ್ದರೆ, ಫೀಲ್ಡ್ ಇದ್ದರೆ ಅಲ್ಲಿ ಸಂತೆ ನಡೆಯುತ್ತೆ. ಊರ ಮಧ್ಯೆ ಎಲ್ಲಾದರೂ ಸಂತೆ ನಡೆಯುತ್ತಾ? ಇಲ್ಲ, ಯಾಕೆಂದರೆ ಇಲ್ಲಿ ರಸ್ತೆಗಳು ಸಣ್ಣ ಇರುತ್ತೆ, ಅಲ್ಲಿ ಜಾಗನೇ ಆಗಲ್ಲ. ಸಂತೆ ಅಲ್ಲಿ ಮಾಡಿಬಿಟ್ರೆ ಎಲ್ಲರಿಗೂ ತೊಂದರೆ ಆಗತ್ತೆ. ಸೊ ತೊಂದರೆ ಆಗದ ರೀತಿ ಏನು ಮಾಡ್ತಾರೆ? ಊರಂಚಿನ ತುದಿಯಲ್ಲಿ, ಅಂದರೆ ಮೈದಾನದಲ್ಲಿ ಏನು ಮಾಡ್ತಾರೆ? ಸಂತೆಯನ್ನು ಸೇರ್ತಾರೆ. ಅಲ್ಲಿ ಸಂತೆಯನ್ನು ನೆರೆದಿತ್ತು ಅಂದರೆ ಅಲ್ಲಿ ಸಂತೆ ಸೇರಿತ್ತು ಅಂಥೇಳಿ. ಅಲ್ಲಿ ಸದ್ದು ಗದ್ದಲ ತುಂಬಿತ್ತು. ಸದ್ದು ಗದ್ದಲ ಅಂದರೆ ಗಲಾಟೆ. ಈಗ ಸಂತೆ ಹೋದರೆ ಅಲ್ಲಿ ಸೈಲೆಂಟಾಗಿರುತ್ತಾ? ಇಲ್ಲ, ಏನಿರುತ್ತೆ? ಗಲಾಟೆ ತುಂಬಿ ತುಳುಕ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಕ್ಲಾಸಲ್ಲಿದ್ದಾಗ ಟೀಚರ್ 5 ನಿಮಿಷ ಹೊರಗಡೆ ಹೋಗಿ ಬರ್ತಾರೆ, ನೀವು ಅವಾಗ ಸುಮ್ಮನೆ ಕೂತಿರ್ತೀರಾ? ಇಲ್ಲ, ಏನೋ ಬೋರ್ಡ್ ಮೇಲೆ ಹೋಮ್ವರ್ಕ್ ಹಾಕಿರ್ತಾರೆ ಅಥವಾ ಏನೋ ಬರೆಯೋಕೆ ಕೊಟ್ಟಿರ್ತಾರೆ, ಅದನ್ನು ಬರಿತಾ ಇರಲಿ, ಒಂದು 5 ಮಿನಿಟ್ಸ್ ಹೋಗಿ ಬರ್ತೀನಿ ಅಂತ ಹೇಳೋಗ್ತಾರೆ. ಆ 5 ನಿಮಿಷ ನೀವು ಸೈಲೆಂಟಾಗಿ ಕೂರ್ತೀರಾ? ಇಲ್ಲ, ಏನು ಮಾಡ್ತೀರಾ? ಅಕ್ಕಪಕ್ಕ ಇರೋದ್ರ ಜೊತೆ ಮಾತಾಡ್ತಾ ಕೂರ್ತೀರ. ಅಲ್ಲೇನಾಗತ್ತೆ? ಗಲಾಟೆ ಮಾಡ್ತೀರ. ಅವಾಗ ಟೀಚರ್ ಬಂದು ಏನು ಹೇಳ್ತಾರೆ? ಎಷ್ಟು ಗಲಾಟೆ ಮಾಡ್ತೀರಾ, ಎಷ್ಟು ಸದ್ದು ಗದ್ದಲ ಮಾಡ್ತೀರಾ ಅಂಥೇಳಿ ಬೈತಾರಲ್ವಾ? ಹಾಂ, ಅದೇ ರೀತಿ ಆ ಸಂತೆಯಲ್ಲಿ ಏನಾಗಿತ್ತು? ತುಂಬ ಗಲಾಟೆ ತುಂಬಿತ್ತು, ಸದ್ದು ಗದ್ದಲ ತುಂಬಿತ್ತು. ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ. ಈ ಮಕ್ಕಳಿಗೆ, ಯಾರ್ಯಾರು ಮಕ್ಕಳು? ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ ಈ 4 ಜನಕ್ಕೆ ಏನು ಆತುರ ಅಂದರೆ,
ಬೇಗ ಸಂತೆ ಒಳಗೆ ಹೋಗ್ಬಿಡ್ಬೇಕು. ಅಲ್ಲಿ ಏನೇನಿದೆ ನೋಡಬೇಕು, ಏನೇನಿದೆ ಅಂತ ತಿನ್ನಬೇಕು, ತಿನ್ನೋ ಐಟಮ್ಸ್ ಏನಿದೆ, ವಸ್ತುಗಳೇನಿದೆ ಅದನ್ನೆಲ್ಲ ತಿನ್ನಬೇಕು ಅನ್ನೋ ಆತುರದಿಂದ ಸಂತೆ ಒಳಗೆ ಹೋಗ್ಬೇಕು ಅನ್ನೋ ಆತುರ ಇದೆ. ಆದರೆ ಅನಿತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು ಏನು ಹೇಳ್ತಾರೆ, ಯಾರು ಆತುರದಿಂದ ಒಳಗೆ ಹೋಗಬೇಡಿ ಅಂತ ಹೇಳಿ ಹೇಳ್ತಾರೆ. ಮಕ್ಕಳೇ ಅವಸರದಿಂದ ಚದುರಿ ಹೋಗಬೇಡಿ, ಜೊತೆಯಲ್ಲೇ ಬನ್ನಿ. ಸಂತೆ ಒಳಗೆ ಹೋಗ್ಬೇಕು ಅಂತೇಳಿ ಆತುರದಿಂದ ಅವರೊಂದು ಕಡೆ ಇವರೊಂದು ಕಡೆ ಹೋಗೋದು ಬೇಡ, ಎಲ್ಲರೂ ಒಟ್ಟಿಗೆ ಇರಿ, ನಾನೇ ಸಂತೆ ಒಳಗೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆಯಲ್ಲೇ ಬನ್ನಿ ಅಂತ ಹೇಳಿ ಅನಿತಾಳ ಚಿಕ್ಕಪ್ಪ ಹೇಳ್ತಾರೆ. ಆವಾಗ ಏನು ಹೇಳ್ತಾರೆ, ಆಯಿತು ಅಂಥೇಳಿ ಸಂತೋಷದಿಂದ ಎಲ್ಲ ಒಪ್ಕೊಂಡು ಸಂತೆ ಒಳಗೆ ಹೋಗ್ತಾರೆ. ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ದಿನಸಿ ಅಂಗಡಿಗಳೇನಾಗಿದ್ವು, ಸಾಲು ಸಾಲಾಗಿ ಇದ್ವು. ಯಾವ್ಯಾವ ದಿನಸಿ ಇದ್ವು, ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ, ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಮುಂದಿನ ಸಾಲಿನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿ ದಿನಸಿ ಅಂಗಡಿಗಳಿದ್ದಾವೆ ಸಂತೆಯಲ್ಲಿ. ಸಂತೆ ಹೋದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಕಡೆ ಈರುಳ್ಳಿ ಇದೆ ಅಂಗಡಿಗಳು, ಒಂದು ಕಡೆ ದಿನಸಿ ಸಾಮಾನು ಅಂದರೆ ಅಕ್ಕಿ, ರಾಗಿ, ಗೋಧಿ ಆ ರೀತಿ ಅಂಗಡಿಗಳ ಸಾಲು ಒಂದು ಕಡೆ, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇದೆ ಒಂದು ಕಡೆ, ಆಮೇಲೆ ಕೆಲವೊಂದು ಸಂತೆಗಳಲ್ಲಿ ಫಿಶ್ ಸಹ ಇರ್ತಾರೆ, ಅಂದರೆ ಒಣ ಮೀನು ಇರುತ್ತೆ ಅದನ್ನು ಸಹ ಒಂದು ಸಾಲಲ್ಲಿ ಇಟ್ಕೊಂಡಿರ್ತಾರೆ. ಸಂತೆಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲೂ ಸಹ ದಿನಸಿ ಅಂಗಡಿಗಳು ಸಾಲಾಗಿವೆ. ದಿನಸಿ ಅಂಗಡಿಗಳು ಯಾವ್ಯಾವುದು, ದಿನಸಿ ಅಂಗಡಿ ಅಕ್ಕಿ ನಿಮಗೆ ಚಿತ್ರದಲ್ಲಿ ಬರ್ತಾ ಹೋಗುತ್ತೆ, ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ, ಈ ಎಲ್ಲ ಧಾನ್ಯಗಳನ್ನು ರಾಶಿ ಹಾಕ್ಕೊಂಡು ಒಂದು ಕಡೆ ಗುಡ್ಡೆ ಹಾಕ್ಕೊಂಡು ಅಂಗಡಿಗಳು ಇವೆ. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ ಚಿತ್ರದಲ್ಲಿ ಬರ್ತಾ ಇದೆ ನೋಡಿ, ಯಾವುದು ತೆಂಗಿನಕಾಯಿ ಬಂತ, ತೆಂಗಿನಕಾಯಿ, ಹಾಗೆ ಎಳನೀರು, ಕೊಬ್ಬರಿ ಈ ಮೂರನ್ನು ಸಹ ಇನ್ನೊಂದು ಸಾಲಿನಲ್ಲಿ ಇಟ್ಟಿದ್ದಾರೆ. ಹಾಗೆ ಮುಂದಿನ ಸಾಲಿನಲ್ಲಿ ಏನಿದೆ, ಈರುಳ್ಳಿ ಬೆಳ್ಳುಳ್ಳಿ ಇದೆ. ಹೌದಲ್ವಾ, ಚಿತ್ರದಲ್ಲಿ ಕಾಣಿಸುತ್ತೆ ಈರುಳ್ಳಿ ಬೆಳ್ಳುಳ್ಳಿ, ನೀವು ಸಾಮಾನ್ಯವಾಗಿ ನೋಡಿರ್ತೀರ ಮನೆಯಲ್ಲಿ ಅಲ್ವಾ, ಕಾಣಿಸ್ತಾ ಚಿತ್ರದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯ ಗುಡ್ಡೆಗಳಿವೆ. ಅದರ ಪಕ್ಕದಲ್ಲಿ ಮೆಣಸಿನಕಾಯಿ, ಮರದ ಬುಡದಲ್ಲಿ ವಿಳ್ಯದೆಲೆ, ಬಾಳೆದೆಲೆ, ಅಡಿಕೆ ಇವು. ಮುಂದೆ ಹೋದರೆ ಬದನೆ, ಸೌತೆ, ಬೆಂಡೆಕಾಯಿ, ತೊಂಡೆಕಾಯಿ, ಟೊಮೊಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ. ಪಕ್ಕದಲ್ಲಿ ವಿವಿಧ ಸೊಪ್ಪುಗಳನ್ನು ಮಾರುತ್ತಿದ್ದಾರೆ. ಈ ಎಲ್ಲ ಅಂಗಡಿಗಳನ್ನು ದಾಟಿ ಮುಂದೆ ಹೋದಾಗ ಏನು ಕಾಣಿಸುತ್ತೆ, ಅಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಸಿಗುತ್ತೆ, ಅದು ಮೆಣಸಿನಕಾಯಿದು. ಮೆಣಸಿನಕಾಯಿ, ಆಮೇಲೆ ಮರದ ಬುಡದಲ್ಲಿ ವಿಳ್ಯದೆಲೆ, ಬಾಳೆದೆಲೆ, ಅಡಿಕೆ ಇವುಗಳನ್ನು ಸಹ ಮಾರಾಟಕ್ಕೆ ಇಟ್ಟಿದ್ದಾರೆ. ನೆಕ್ಸ್ಟ್ ಹೋದರೆ ತರಕಾರಿಗಳು, ತರಕಾರಿಗಳು ಆಗಲೇ ನಿಮಗೆ ತೋರಿಸ್ತೆ ಅಲ್ವಾ ಸ್ಟಾರ್ಟಿಂಗಲ್ಲಿ, ಹಾಂ ಯಾವುದೇ ತರಕಾರಿಗಳು ತೋರಿಸುತ್ತೆ ನೆನಪಿದೆ ಅಲ್ವಾ. ಹಾಂ, ಇಲ್ಲೂ ಸಹ ಕೆಲವೊಂದು ತರಕಾರಿಗಳನ್ನು ಹೆಸರಿದ್ದಾರೆ, ಬದನೆ, ಸೌತೆ, ಬೆಂಡೆಕಾಯಿ, ತೊಂಡೆಕಾಯಿ, ಟೊಮೊಟೊ. ಬದನೆ ಅಂದರೆ ಈ ರೀತಿ, ಇದು ಯಾವುದೋ ಬದನೆಕಾಯಿ ತರಕಾರಿ ಇದೆ, ಹಾಗೆ ಸೌತೆಕಾಯಿ, ಹೌದಲ್ವಾ ಇದು ಸೌತೆ ತಾನೇ, ಹಾಂ ಹಾಗೆ ನೆಕ್ಸ್ಟ್ ಇದು ಯಾವುದು, ಯಾವುದಿದು ಬೆಂಡೆಕಾಯಿ ಅಲ್ವಾ, ಹಾಂ ನೆಕ್ಸ್ಟು ಟೊಮೊಟೊ. ಇವೆಲ್ಲವನ್ನು ಸಹ ಅಲ್ಲಿ ಸಂತೆಯಲ್ಲಿ ಇಟ್ಕೊಂಡಿದ್ದಾರೆ. ಈ ತರಕಾರಿಗಳ ಅಂಗಡಿಯ ಪಕ್ಕದಲ್ಲಿ ಇನ್ನೊಂದೇನಿದೆ, ಸೊಪ್ಪನ್ನು ಮಾರುತ್ತಿದ್ದಾರೆ, ವಿಧ ವಿಧವಾದಂಥ ಸೊಪ್ಪು, ಯಾವುದು ಪಾಲಕ್ ಇರ್ಬೋದು, ಸಬ್ಬಾಸಿಗೆ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು ಆಗಿರ್ಬೋದು, ಅಥವಾ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಈ ರೀತಿ ಎಲ್ಲ ವಿಧವಾದಂಥ ಸೊಪ್ಪುಗಳನ್ನು ಸಹ ಅಲ್ಲಿ ಮಾರ್ತಾ ಇದ್ದಾರೆ. ಅನಿತಾ, ಓಹೋ ಅಲ್ಲಿ ನೋಡಿ ಗಮಗಮಿಸುವ ಹೂಗಳು. ಅಲ್ಲಿ ಅನಿತಾ ಹೇಳ್ತಾಳೆ, ಓ ಅಲ್ಲಿ ನೋಡಿ ಎಷ್ಟೊಂದು ಹೂಗಳಿದೆ, ಎಲ್ಲ ಹೂಗಳು ಗಮಗಮ ಅಂತ ಸುವಾಸನೆಯನ್ನು ಬೀರ್ತಾ ಇದೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಚಿಕ್ಕಪ್ಪ, ಯಾರ ಚಿಕ್ಕಪ್ಪ ಇವರು, ಅನಿತಾಳ ಚಿಕ್ಕಪ್ಪ, ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ. ಅಲ್ಲಿ
ಸೇವಂತಿಗೆ ಮಲ್ಲಿಗೆ ಕನಕಾಂಬರ ಗುಲಾಬಿ ಚೆಂಡು ಹೂಗಳಿವೆ ಅಲ್ಲೆಲ್ಲ ಏನಿದೆ ಯಾವ್ಯಾವ ಹೂ ಇದೆ ಸೇವಂತಿಗೆ ಮಲ್ಲಿಗೆ ಕನಕಾಂಬರ ಗುಲಾಬಿ ಚೆಂಡು ಹೂಗಳು ಇಟ್ಟಿದ್ದಾರೆ ಅವೆಲ್ಲ ಬಿಸಿಲಿಗೆ ಟ್ರೇನ್ ಆಗುತ್ತೆ ಬಾಡೋದಂಗ ಆಗಿರುತ್ತಲ್ವಾ ಸೋ ಚೆನ್ನಾಗಿರಬೇಕು ಅಂದ್ರೆ ಏನು ಮಾಡಬೇಕು ಆ ಹೂಗಳನ್ನೆಲ್ಲ ನೆರಳಲ್ಲಿ ಇಟ್ಕೊಂಡಿದ್ದಾರೆ ಜಾನ್ ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ ಈ ವಸ್ತುಗಳನ್ನೆಲ್ಲಾನು ಎಲ್ಲಿಂದ ತರ್ತಾರೆ ಇಲ್ಲಿಗೆ ಅಂತ ಹೇಳಿ ಜಾನಿಗೆ ಒಂದು ಪ್ರಶ್ನೆಯನ್ನು ಮೂಡುತ್ತೆ ಆ ಪ್ರಶ್ನೆಯನ್ನು ಅನಿತಾಳ ಚಿಕ್ಕಪ್ಪನಿಗೆ ಕೇಳ್ತಾರೆ ಆಗ ಅನಿತಾಳ ಚಿಕ್ಕಪ್ಪ ಹೇಳ್ತಾರೆ ಇವೆಲ್ಲವನ್ನು ರೈತರು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆಯುತ್ತಾರೆ ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ ಈ ಎಲ್ಲ ಏನು ವಸ್ತುಗಳನ್ನು ನೋಡಿದ್ವಿ ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಹೂವಾಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಅಥವಾ ದವಸ ಧಾನ್ಯಗಳಾಗಿರ್ಬೋದು ಇವೆಲ್ಲವನ್ನು ಏನು ಮಾಡ್ತಾರೆ ರೈತರು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೀತಾರೆ ಆ ಬೆಳೆದಂತಹ ವಸ್ತುಗಳನ್ನು ಈ ರೀತಿ ಸಂತೆಯಲ್ಲಿ ತಗೊಂಡು ಬಂದು ಮಾರ್ತಾರೆ ಅಂತ ಹೇಳಿ ಅನಿತಾಳ ಚಿಕ್ಕಪ್ಪ ಜಾನಿಗೆ ಉತ್ತರವನ್ನು ನೀಡ್ತಾರೆ ಅರ್ಥ ಆಯ್ತಲ್ಲ ಮಕ್ಕಳ ಹಾಂ ಇನ್ನು ಮುಂದೆ ಉಳಿದಂತಹ ಪಾಠವನ್ನು ನಾವು ಮುಂದಿನ ತರಗತಿಗೆ ನೋಡ್ತಾ